ಅವರ ರಿಸಲ್ಟ್ ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ. ಇಡೀ 123 ಕ್ಷೇತ್ರದ ರಿಸಲ್ಟ್ ಬಂದರೂ ಸಹ ಜಯನಗರ ಕ್ಷೇತ್ರದ ರಿಸಲ್ಟ್ ಇನ್ನೂ ಕೂಡ ಬಾಕಿ ಉಳಿದಿದೆ. ಎಸ್ ಜಯನಗರ ರಿಸಲ್ಟ್ ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ. ಇಡೀ 223 ಕ್ಷೇತ್ರದ ರಿಸಲ್ಟ್ ಬಂದರೂ ಸಹ ಇನ್ನೂ ಕೂಡ ಜಯನಗರ ಕ್ಷೇತ್ರದ ರಿಸಲ್ಟ್ ಬಾಕಿ ಉಳಿದಿರುವಂತದ್ದು. ಎಣಿಕೆಯಾದ ಬಳಿಕ ಮರು ಎಣಿಕೆಯಲ್ಲೂ ಟಫ್ ಫೈಟ್ ಅಲ್ಲಿ ನಡೆಯತಾ ಇದೆ. ಈವರೆಗೆ 5 ಬಾರಿ ಮರು ಎಣಿಕೆ ಮಾಡಿದ ಚುನಾವಣಾಧಿಕಾರಿಗಳು ಮೊದಲ ಕೌಂಟಿಂಗ್ ನಲ್ಲಿ ಬಿಜೆಪಿಯ ಸಿಕೆ ರಾಮಮೂರ್ತಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. 161 ಮತಗಳಲ್ಲಿ ವಿಜಯವನ್ನ ಗಳಿಸಿದ್ರು ಸೌಮ್ಯ ರೆಡ್ಡಿ. 4 ಬಾರಿ ಮತ ಎಣಿಕೆ ಬಳಿಕ 17 ಮತಗಳಿಂದ ಸಿಕೆ ರಾಮಮೂರ್ತಿ ಮುನ್ನಡೆಯಲ್ಲಿದ್ದಾರೆ. ಗೆಲುವು ಸೋಲಿನ ಏರಿಳಿತ ಅಲ್ಲಿ ನಡೆಯತಾ ಇದೆ. ಭಾರಿ ಟಫ್ ಫೈಟ್, ನೆಕ್ ಟು ನೆಕ್ ಫೈಟ್ ನಡೆಯತಾ ಇದೆ ಅಂತಾನೆ ಹೇಳಬಹುದು. ಕೇವಲ 17 ಮತಗಳಿಂದ ಈಗ ಮರು ಎಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ 17 ಮತಗಳಿಂದ ಸಿಕೆ ರಾಮಮೂರ್ತಿ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಈಗ ಎರಡೂ ಪಕ್ಷದ ಕಾರ್ಯಕರ್ತರು ರೊಚ್ಚಿಗೆದ್ದಿರುವಂತದ್ದು. ಮತ ಎಣಿಕೆ ಕೇಂದ್ರದ ಮುಂದೆ ಕಾರ್ಯಕರ್ತರು ಗಲಾಟೆ, ವಾಗ್ವಾದ, ಒಂಥರ ಬಿಗುವಿನ ವಾತಾವರಣವೇ ಅಲ್ಲಿ ನಿರ್ಮಾಣವಾಗಿದೆ ಅಂತಾನೆ ಹೇಳಬಹುದು. ಕೂಡಲೇ ಸ್ಥಳಕ್ಕೆ ಈಗಾಗಲೇ ಡಿಕೆ ಶ್ರೀ ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ. ಡಿಕೆಶಿ ಆಗಮನದ ಹಿನ್ನೆಲೆಯಲ್ಲಿ ಮತ ಎಣಿಕೆ ಕೇಂದ್ರದತ್ತ ಬಿಜೆಪಿ ಲೀಡರ್ಸ್ ಕೂಡ ಆಗಮಿಸ್ತಾ ಇದ್ದಾರೆ. ಕೆಲ ಹೊತ್ತಲ್ಲೇ ಸ್ಥಳಕ್ಕೆ ಮನೋಜ್ ಕುಮಾರ್ ಮೀನಾ, ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಕೂಡ ಆಗಮಿಸಲಿದ್ದಾರೆ. ಮನೋಜ್ ಕುಮಾರ್ ಮೀನಾ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಆಗಮಿಸಿದ ಬಳಿಕ ರಿಸಲ್ಟ್ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ. ಇಡೀ 223 ಕ್ಷೇತ್ರದಲ್ಲಿ ರಿಸಲ್ಟ್ ಬಂದರೂ ಸಹ ಜಯನಗರ ಭಾರಿ ಒಂದು ಟಫ್ ಫೈಟ್ ಕೊಡ್ತಿರುವಂತದ್ದು. ಮೊದಲನೇ ಎಣಿಕೆಯಲ್ಲಿ ಸಿಕೆ ರಾಮಮೂರ್ತಿ ಅವರು ಜಯವನ್ನ ಗಳಿಸಿದ್ರು. ಆದರೆ ಮರು ಎಣಿಕೆಯಲ್ಲಿ ಈಗ ಸೌಮ್ಯ ರೆಡ್ಡಿಗೆ ಏನೋ 161 ಮತಗಳಲ್ಲಿ ಸೌಮ್ಯ ರೆಡ್ಡಿ ಜಯವನ್ನ ಗಳಿಸಿದ್ರು. ಆದರೆ 4 ಬಾರಿ ಮತ ಎಣಿಕೆ ಬಳಿಕ 17 ಮತಗಳಿಂದ ಸಿಕೆ ರಾಮಮೂರ್ತಿ ಈಗ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಒಂಥರ ಸೌಮ್ಯ ರೆಡ್ಡಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಈಗ ಸ್ಥಳದಲ್ಲಿ. ಆಲ್ರೆಡಿ ಈಗ ಕಾರ್ಯಕರ್ತರೆಲ್ಲರೂ ಕೂಡ ಗಲಾಟೆ, ವಾಗ್ವಾದ, ಪ್ರತಿಯೊಂದು ಎಲ್ಲವೂ ಕೂಡ ನಡೀತಾ ಇದೆ. ಒಂಥರ ಬಿಗುವಿನ ವಾತಾವರಣವೇ ಅಲ್ಲಿ ನಿರ್ಮಾಣವಾಗಿದೆ ಅಂತಾನೆ ಹೇಳಬಹುದು. ಆಯ್ತು ಆಯ್ತು, ಕಟ್ ಮಾಡು ಕಟ್ ಮಾಡು. ನವೀನ್ ಒಂದು ಸೆಕೆಂಡ್ ಮಾಡ್ತೀನಿ. ಏನು ಇಶ್ಯೂ ಆಗಿರೋದು ನವೀನ್?